ಹಳ್ಳಿಗಳಲ್ಲಿ ದೇವಾಲಯಗಳು ಇದ್ದರೆ ಅಂತಹ ಗ್ರಾಮಗಳಲ್ಲಿ ಜನರು ಸಂಸ್ಕೃತರು ಹಾಗೂ ಸಂಸ್ಕಾರವಂತರಾಗುತ್ತಾರೆ ಎಂದು ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ತಿಳಿಸಿದರು. ಕೊಣನೂರು ಹೋಬಳಿಯ ಕೆಸವತ್ತೂರು ಗ್ರಾಮದ ಶ್ರೀ ಬಸವೇಶ್ವರ ದೇವಾಲಯದ ನೂತನ ಕಟ್ಟಡದ ಭೂಮಿ ಪೂಜೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಾನಸಿಕ ವಿಚಾರಗಳನ್ನು ದೇವರ ಸನ್ನಿಧಿಯಲ್ಲಿ ದೂರ ಮಾಡಬಹುದು. ದೇವಾಲಯಗಳು ಮನುಷ್ಯನಿಗೆ ಶಾಂತಿ ನೆಮ್ಮದಿ ನೀಡುವ ತಾಣಗಳಾಗಿವೆ ಎಂದರು. ಕಾರ್ಯಕ್ರಮದ ನೇತೃತ್ವವನ್ನ ಶ್ರೀಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿಗಳು ವಹಿಸಿದರು. ಎದೆಯಾರು ನಂಜಾದೊಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಎಂಬ ಶರಣರ ವಚನವನ್ನು ನೆನೆಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರೇ, ಪೂಜ್ಯ ಗುರುಗಳೇ, ಎಲ್ಲ ಮುಖಂಡರೇ ಹಾಗೂ ಗ್ರಾಮಸ್ಥರೇ, ಹಿರಿಯರೇ, ಜನಪ್ರತಿನಿಧಿಗಳೇ ಹಾಗೂ ಮಾನ್ಯ ನಮ್ಮ ಅಡಿಷನಲ್ ಎಸ್ ಪಿ ಮೇಡಮ್ ನಂದಿನಿ ಮೇಡಮ್ ಅವರು ಬಂದಿದ್ದಾರೆ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಸರ್ ಅವರು ಇದ್ದಾರೆ, ಮಂಜುನಾಥ್ ಅವರು ಇದ್ದಾರೆ, ಪಿ ಎಸ್ ಐ ಅವರು, ಎಲ್ಲ ಪ್ರೀತಿಯ ಗ್ರಾಮಸ್ಥರೇ, ನಮ್ಮ ಎಲ್ಲ ಇಲಾಖೆ ಸಿಬ್ಬಂದಿಯವರೇ, ಪತ್ರಕರ್ತ ಮಿತ್ರರೇ, ಈ ದಿನ ನಮ್ಮ ಬಸವರಾಜೇಂದ್ರ ಸ್ವಾಮಿಗಳು ಬಹಳ ಬಹುಶಃ ಒಂದು ಮದುವೆ ಮಾಡೋಕ್ಕೆ ಶ್ರಮ ಪಡಬೇಕು, ಒಂದು ನಾಲ್ಕು ಮದುವೆ ಮಾಡೋ ಶ್ರಮ ಈ ಕಾರ್ಯಕ್ರಮ ಮಾಡೋದು, ಬಹಳ ಅವರು ಉತ್ಸುಕರಾಗಿ ಶ್ರಮಪಟ್ಟು ನನಗೆ ಮೂರು ಕಾಲ ಮಾಡಿದ್ರು ಅವರಿಂದ ಪರ್ಮಿಷನ್ ಕೊಡಬೇಕು, ನೀವು ಬರಬೇಕು ಬರಬೇಕು ಅಂತ ಅವರ ಒಂದು ಬದ್ಧತೆ ಪ್ರೀತಿ ಸಮಾಜದ ಮೇಲೆ ಇಟ್ಟಿರೋದನ್ನ ಅದು ತೋರಿಸುತ್ತೆ. ಸಾಕಷ್ಟು ಶ್ರಮಪಟ್ಟು ಒಂದು ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ ದಿನ ಈ ಸಂದರ್ಭದಲ್ಲಿ ಕಲ್ಲುಮಠದ ಶ್ರೀ ಮಹಂತ ಸ್ವಾಮೀಜಿ, ಮನೆಹಳ್ಳಿ ಮಠದ ಶ್ರೀಗಳು, ತೊರೆನೂರು ಮಠ ಶ್ರೀ ಮಲ್ಲೇಶ್ವರ ಸ್ವಾಮೀಜಿ, ಚುರುಮೆ ಮಠ ಶ್ರೀ ಜಯದೇವ ಸ್ವಾಮೀಜಿ, ಕೆರಿಕೋಡ್ಲಿ ಮಠ ಶ್ರೀ ಸದಾಶಿವ ಸ್ವಾಮೀಜಿ, ಮದಕನೂರು ಶ್ರೀಗಳು, ಮಾಜಿ ಸಚಿವ ಏಮಂಜು, ಬಿಜೆಪಿ ಮುಖಂಡರು ಯೋಗ ರಮೇಶ್, ಸಮಾಜ ಸೇವಕರು ದೊಡ್ಡಮಗ್ಗೆ ಕೃಷ್ಣೇಗೌಡ, ಅಡಿಷನಲ್ ಎಸ್ಪಿ ನಂದಿನಿ, ಗ್ರಾಮಸ್ಥರು ಮುಂತಾದವರು ಭಾಗವಹಿಸಿದರು.